ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವ ಸುದ್ದಿ. ಹೌದು, ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಇದೀಗ ಅಂತಿಮ ತಿರುವು ಸಿಕ್ಕಿದೆ. ಇದು ಅಂತಿಮ ತಿರುವಲ್ಲ, ಇಡೀ ಪ್ರಕರಣವನ್ನೇ ಉಲ್ಟಾ ಮಾಡುವಂತ ಸ್ಫೋಟಕ ತಿರುವು. ಹೌದು, ಇದೀಗ ರಾತ್ರೋರಾತ್ರಿ ಸಿಡಿಯಲ್ಲಿದ್ದಂತ ಹುಡುಗಿ ಮಾಡಿರುವ ಮಾಸ್ಟರ್ ಪ್ಲಾನ್ ನಿಂದಾಗಿ ರಮೇಶ್ ಜಾರಕಿಹೊಳಿ ಅವರು ಜೈಲ್ಗೆ ಹೋಗುವುದು ಕನ್ಫರ್ಮ್ ಆಗಿದೆ. ಬರಿ ರಮೇಶ್ ಜಾರಕಿಹೊಳಿ ಅವರಷ್ಟೇ ಅಲ್ಲ, ಕರ್ನಾಟಕದ ಬಿಜೆಪಿ ಸರ್ಕಾರ ಕೂಡ ಇದರಿಂದ ಪತನವಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾದ್ರೆ ಏನಿದು ಹುಡುಗಿಯ ಮಾಸ್ಟರ್ ಪ್ಲಾನ್ ನೋಡೋಣ ಬನ್ನಿ. ನೋಡುವ ಮುನ್ನ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣದಲ್ಲಿ ಎಸ್ಐಟಿ ಪೊಲೀಸರು ಮಹತ್ವದ ಸಾಕ್ಷಿಯನ್ನು ಸಂಗ್ರಹ ಮಾಡುತ್ತಿದ್ದು ದಿನದಿಂದ ದಿನಕ್ಕೆ ಕೇಸ್ ಬಹಳ ಚುರುಕಾಗುತ್ತಿದೆ. ಆದರೆ ಪೊಲೀಸರು ಚಾಪೆ ಕೆಳಗಡೆ ನುಗ್ಗಿದರೆ ನಾನು ರಂಗೋಲೆ ಕೆಳಗಡೆ ನುಗ್ಗುತ್ತೇನೆ ಅನ್ನುತ್ತಿರುವ ಸಿಡಿಯಲ್ಲಿರುವ ಹುಡುಗಿ ತನ್ನ ಒಂದೊಂದೇ ಪ್ಲಾನ್ ಅನ್ನು ಹೊರಬಿಡುತ್ತಿದ್ದು ಪೊಲೀಸರು ಫುಲ್ ಶಾಕ್ ಆಗಿದ್ದಾರೆ. ಮೊದಲಿಗೆ ಕಂಪ್ಲೇಂಟ್ ಲಾಡ್ಜ್ ಆದ ತಕ್ಷಣ ತಾನೇ ಒಂದು ವಿಡಿಯೋ ಮಾಡಿ ನನಗೆ ರಕ್ಷಣೆ ಬೇಕು, ವಿಡಿಯೋ ಮಾಡಿದವರು ಯಾರು ಅಂತ ನನಗೆ ಗೊತ್ತಿಲ್ಲ ಎಂಬುವ ಪ್ಲಾನ್ ಮಾಡಿದ್ದರು. ಈ ನಡುವೆ ಈಗ ಮತ್ತೊಂದು ಸುದ್ದಿ ಹೊರಬಿದ್ದಿದ್ದು ಮಾಜಿ ಸಚಿವರ ಸಿಡಿ ದೃಶ್ಯದಲ್ಲಿದ್ದಂತ ಯುವತಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಮಾಹಿತಿ ಕೂಡ ಬರುತ್ತಿದೆ. ಹೌದು, ಸಿಡಿ ದೃಶ್ಯದಲ್ಲಿದ್ದಂತ ಯುವತಿಯ ತಂದೆ ಎಪಿಎಂಸಿ ಠಾಣೆಯಲ್ಲಿ ಇದೀಗ ಕಂಪ್ಲೇಂಟ್ ಕೊಟ್ಟಿದ್ದು ಮಾರ್ಚ್ 2 ರಿಂದ ನನ್ನ ಪುತ್ರಿ ನಾಪತ್ತೆಯಾಗಿದ್ದು ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ದೂರು ಸಲ್ಲಿಸಿದ್ದಾರೆ. ಅವಳು ಬೆಂಗಳೂರಿನ ಹಾಸ್ಟೆಲ್ನಲ್ಲಿದ್ದಾಗ ಹೆದರಿಸಿ ಬೆದರಿಸಿ ಅಪಹರಿಸಲಾಗಿದೆ. ಮಗಳಿಗೆ ಬೆದರಿಕೆ ಒಡ್ಡಿ ಈ ಸಿಡಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ ಅಂತ ಯುವತಿಯ ತಂದೆ ಇದೀಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಸಿಡಿ ಪ್ರಕರಣವನ್ನು ಬೇಧಿಸಿ ರಮೇಶ್ ಜಾರಕಿಹೊಳಿ ಅವರನ್ನು ಫ್ರೀ ಮಾಡಬೇಕು ಅಂತಿದ್ದ ಪೊಲೀಸರಿಗೆ ಆ ಮಹಿಳೆ ಈಗ ಚಲ್ಲೆಹಣ್ಣು ತಿನಿಸಿದ್ದು ಮುಂದೇನು ಮಾಡೋದಪ್ಪ ಅಂತ ರಮೇಶ್ ಜಾರಕಿಹೊಳಿ ಅವರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ನಿಮಗೇನ್ ಅನ್ಸುತ್ತೆ, ರಮೇಶ್ ಜಾರಕಿಹೊಳಿ ಅವರಿಗೆ ಹುಡುಗಿ, ಆಕೆಯ ಪೋಷಕರು ಮತ್ತು ಆಕೆಯ ಗ್ಯಾಂಗ್ ಮಣ್ಣು ಮುಕ್ಕಿಸುತ್ತಿದ್ದಾರಾ? ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.